ನಮಸ್ಕಾರ. ಇಮ್ಯುನಿಟಿ ಬೂಸ್ಟಿಂಗ್ ಫುಡ್ಸ್ ಈ ಪದ ಕೋವಿಡ್ ತಿರುಗಾ ಎಲ್ಲ ಕಡೆ ಹರಡ್ತಾ ಇರೋ ಪ್ರಯುಕ್ತ ತಿರುಗಾ ನಮ್ಮನ್ನ ಕಾಡ್ತಾ ಇದೆ. ಒಂದು ದೊಡ್ಡ ಯಕ್ಷ ಪ್ರಶ್ನೆ ತುಂಬಾ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದಿದ್ದು, ಮ್ಯಾಮ್ ಅಂಗಡಿಗಳಲ್ಲಿ ಸಿಗತ್ತಲ್ವಾ ಇಮ್ಯುನಿಟಿ ಬೂಸ್ಟಿಂಗ್ ಟೀ ಆಗಲಿ ಕಷಾಯ ಪೌಡರ್ ಆಗಲಿ, ಇದನ್ನ ನಾವು ಕೊಂಡ್ಕೊಂಡು ತಗೋಬೇಕಾ ಅಥವಾ ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಆಗಿ ಕಡಿಮೆ ಕಾಸಲ್ಲಿ ನಮ್ಮ ಅಡಿಗೆ ಮನೆಯಲ್ಲಿ ಇರೋದನ್ನ ನಾವು ಯಾವ್ದು ಬಳಸ್ಬೋದು ಅಂತ. ಸೊ ನಿಮ್ಮೆಲ್ಲ ಮೆಸೇಜಸ್ಗೆ ವೆರಿ ಸಿಂಪಲ್ ಆಯ್ತಾ, ಐದು ನಮ್ಮ ಅಡಿಗೆ ಮನೆಯಲ್ಲಿ ಇರುವಂಥ ಕಿಚನ್ ಇನ್ಗ್ರೀಡಿಯಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಎವ್ರಿ ಡೇ ಅಟ್ಲೀಸ್ಟ್ ಈ ಐದರಲ್ಲಿ ಎರಡು ಮೂರು ಪದಾರ್ಥಗಳನ್ನ ನಾವು ಡೈಲಿ ಬಳಸಬೇಕು. ಇವತ್ತು ಮಲಗಿ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಇಮ್ಯುನಿಟಿ ಅಪ್ ಆಗ್ಬಿಡಲ್ಲ, ದಿನ ಮಾಡಬೇಕು. ಅದರ ಜೊತೆಗೆ ಆ್ಯಸ್ ಯೂಶುವಲ್ ವ್ಯಾಯಾಮ, ಸ್ವಲ್ಪ ಮೈಂಡ್ ಕಂಟ್ರೋಲ್, ಸ್ಟ್ರೆಸ್ ಕಂಟ್ರೋಲ್, ಆ್ಯಂಡ್ ಗೊತ್ತೇ ಇದೆ ತಮ್ಮೆಲ್ಲರಿಗೂ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್, ಇದೆಲ್ಲರದರ ಜೊತೆಗೆ ನಮ್ಮ ಅಡಿಗೆ ಮನೆಯಲ್ಲಿ ಈಸಿಯಾಗಿ ಸಿಗುವಂತ ಐದು ಪದಾರ್ಥಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಈ ಪದಾರ್ಥಗಳು ಬಳಸುವಾಗ ಒಂದು ಸಿಂಪಲ್ ಹೆಲ್ತ್ ಟಿಪ್, ಅದರಲ್ಲಿರೋ ವ್ಯಾಲ್ಯೂ ಜಾಸ್ತಿ ತಗೊಳಕ್ಕೆ ಏನ್ ಮಾಡ್ಬೇಕು ಅನ್ನೋದು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡೋಣ ಬನ್ನಿ, ಏನ ಫೈವ್ ಇಂಗ್ರೀಡಿಯಂಟ್ಸ್ ಫ್ರಮ್ ಆರ್ ಕಿಚನ್. ಮೊದಲನೇದು ಅರಿಶಿನ. ಟರ್ಮರಿಕ್ ನಾವೆಲ್ಲರೂ ಮನೇಲಿ ಬಳಸ್ತೀವಲ್ಲ, ಅದು ಇಷ್ಟೊಂದು ಸ್ಟಡೀಸ್ ಪ್ರೂವ್ ಮಾಡಿದೆ. ಅದರಲ್ಲಿರೋ ಕರ್ಕ್ಯೂಮನ್ ನಮಗೆ ಬಹಳ ಇಮ್ಯುನಿಟಿನ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಸಣ್ಣ ಟಿಪ್, ಅರಿಶಿನದ ಜೊತೆಗೆ ಪೆಪ್ಪರ್, ಮೆಣಸನ್ನು ನಾವು ಕಾಂಬಿನೇಷನಲ್ಲಿ ಬಳಸಿದಾಗ ನಮ್ಮ ದೇಹಕ್ಕೆ ಅಬ್ಸಾರ್ಪ್ಷನ್ ಬಹಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಎರಡನೇದು ಟೊಮ್ಯಾಟೋಸ್. ಎಸ್, ವಿಟಮಿನ್ ಸಿ ಕೇವಲ ಆರೆಂಜಸ್ಸು ಲೈಮ್ ಅದರಲ್ಲಿ ಮಾತ್ರ ಅಲ್ಲ ರೀ, ಟೊಮ್ಯಾಟೋಸಲ್ಲೂ ತುಂಬಿದೆ. ಸೊ ಈ ವಿಟಮಿನ್ ಸಿ ಡಿಫಿಷಿಯನ್ಸಿ ಇರೋರು ಅಥವಾ ವೀಕ್ ಇಮ್ಯೂನ್ ಸಿಸ್ಟಮ್ ಇರೋರು ಟೊಮ್ಯಾಟೋಸ್ ಬಳಸಿದಾಗ ಬಹಳ ಹೆಲ್ಪ್ ಆಗುತ್ತೆ. ಸಣ್ಣ ಹಿಂಟ್, ಟೊಮ್ಯಾಟೋಸ್ ಕುಕ್ ಮಾಡಿದಾಗ ಅದರಲ್ಲಿ ಒಂದು ಕ್ಯಾನ್ಸರ್ ಫೈಟಿಂಗ್ ಆಕ್ಸಿಡೆಂಟ್ ರಿಲೀಸ್ ಆಗುತ್ತೆ, ನಮ್ಮ ಬಾಡಿ ಅಬ್ಸಾರ್ಪ್ಷನ್ಗೂ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಹಸಿ ಟೊಮ್ಯಾಟೋಗಿಂತ ಅಟ್ಲೀಸ್ಟ್ ಒಂದು ಎರಡು ಸೆಕೆಂಡ್ ಸ್ಟವ್ ಮೇಲೆ ನಾವು ಅದನ್ನು ಸಾಟೆ ಮಾಡಿದಾಗ ಇನ್ನೂ ಬೆನಿಫಿಟ್ ಆಗುತ್ತೆ. ಮೂರನೇದು ಪಪ್ಪಾಯ ಹಣ್ಣು. ಇದರಲ್ಲಿ ವಿಟಮಿನ್ ಸಿ, ಫೋಲೇಟ್ ಇದೆಲ್ಲ ತುಂಬಿರುವಂಥ ಹಣ್ಣು. ಒಂದಷ್ಟು ಸ್ಲೈಸಸ್ ದಿನಾ ನಾವು ತಿಂದರೂ ತೊಂದರೆನೇ ಇಲ್ಲ, ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಇಮ್ಯುನಿಟಿನೂ ಬೂಸ್ಟ್ ಆಗುತ್ತೆ. ಸಣ್ಣ ಹಿಂಟ್, ಆಲ್ರೆಡಿ ವಿಟಮಿನ್ ಸಿ ಇದೆ, ಲೆಕ್ಕ ಹಾಕಿ, ಇದಕ್ಕೆ ಒಂದು ಚೂರು ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ವಿಟಮಿನ್ ಸಿ ಅಬ್ಸಾರ್ಪ್ಷನ್ ಇಂಪ್ರೂವ್ ಆಗುತ್ತೆ, ಟ್ರೈ ಮಾಡಿ. ನಾಲ್ಕನೇದು ಮೊಸರು. ಎಸ್, ವಿಟಮಿನ್ ಬಿ, ಬಿ ಟ್ವೆಲ್ವ್, ವಿಟಮಿನ್ ಡಿ ಇದೆಲ್ಲ ಸಿಗುವಂಥ ಮೊಸರು ಆರಾಮಾಗಿ ಎವ್ರಿ ಡೇ ನಾವು ಮನೇಲೇ ಮಾಡ್ಬೋದು, ತಯಾರಿ ಮಾಡ್ಬೋದು, ಬಳಸ್ಬೋದು. ಲಾಸ್ಟ್ ಇಂಗ್ರೀಡಿಯೆಂಟ್ ಪಾಲಕ್ ಸೊಪ್ಪು. ನಿಮಗೆ ಜ್ಞಾಪಕ ಇದೆಯಾ ಪೋಪಾಯ್ ಅಂತ ಒಂದು ಕಾರ್ಟೂನ್ ಕ್ಯಾರೆಕ್ಟ್ರು, ಬೈಸೆಪ್ಸ್ ಎಷ್ಟು ದೊಡ್ಡದಾಗಿರ್ತಾ ಇತ್ತು, ಕಾರಣ ಸ್ಪಿನಿಚ್, ಪಾಲಕ್ ತಿಂತಾ ಇದ್ರು. ಎಸ್, ನ್ಯೂಟ್ರಿಯನ್ಸ್ ತುಂಬಿರುವಂಥ ಪಾಲಕ್ ಸೊಪ್ಪನ್ನು. ಈ ಎಲ್ಲ ಇಂಗ್ರೀಡಿಯಂಟ್ಸ್ ನಮ್ಮ ಅಡಿಗೆ ಮನೆಯಲ್ಲೇ ಸಿಗೋದನ್ನ ನಾವು ಬಳಸಿದಾಗ ಆಟೋಮ್ಯಾಟಿಕ್ಕಾಗಿ ನಮ್ಮ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಜ್ಞಾಪಕ ಇಟ್ಕೋಬೇಕು, ರೆಗ್ಯುಲರಾಗಿ ಬಳಸೋ ಅಂಥ ಪದಾರ್ಥಗಳು ಇದೆಲ್ಲ. ಥ್ಯಾಂಕ್ ಯು.